ಒಂದು ರೀತಿ ಕಾಂಗ್ರೆಸ್ಗೆ ಪ್ರಬಲವಾದ ಒಂದು ವಿರೋಧ ಪಕ್ಷ ತಯಾರು ಮಡಿವು ಮಾಡೋಣ ಅಂತ ಮೆಸೇಜನ್ನು ಕೊಟ್ಟ ಹಿನ್ನೆಲೆಯಲ್ಲಿ ಏಕಾಏಕಿ ಇದು ಬಂದಿದ್ದು ಇನ್ನೊಂದು ಮೆಸೇಜನ್ನು ಕೊಡ್ತಾ ಇದೆ. ಇನ್ನೊಂದು ಮುಖ ಇಲ್ಲದಪ್ಪ ಬಿ ಜೆ ಪಿಯಲ್ಲೇ ಅವರೊಳಗೆ ಹೊಂದಾಣಿಕೆ ಇಲ್ಲ. ಈ ಒಂದು ವೀಕ್ನೆಸ್ಸನ್ನು ಸರಿಯಾದ ಒಬ್ಬ ಮಾಡ್ಕೋಬೇಕು ಅನ್ನೋ ದೃಷ್ಟಿಕೋನ ಕಾಂಗ್ರೆಸ್ ಒಂದು ಒಗ್ಗಟ್ಟಿನಿಂದ ಈ ಒಂದು ಬಿ ಜೆ ಪಿ ಮತ್ತು ಜೆ ಡಿ ಎಸ್ ನಿರ್ಮಿಸಿದಂಥ ಒಂದು ಮುಡಾದ ಲಾಭವನ್ನು ಬಿ ಜೆ ಪಿಗೆ ತಪ್ಪಿಸುವಂಥ ಕೆಲಸ ಎಲ್ಲನೂ ಸಜೆಸ್ಟ್ ಮಾಡ್ತಾ ಇದ್ದಾರೆ ಮಾಡ್ತಾರೆ. ಯಾಕಂದರೆ ಸಪೋಸ್ ಏನಾದರೂ ಇವರು ಬಾಗಲಕೋಟೆಯಿಂದ ಅಂದ್ಕೊಂಡಂಗೆ ಅಥವಾ ನಮ್ಮ ಕೂಡಲ ಸಂಗಮದಿಂದ ಅಂದ್ಕೊಂಡಂಗೆ ಪಾದಯಾತ್ರೆ ಶುರು ಮಾಡಿದರೆ ಅದರಲ್ಲೇ ಯಡಿಯೂರು ಭಾಗವಹಿಸ್ತಾರೆ ಅನ್ನೋ ಗ್ಯಾರಂಟಿ ಇಲ್ಲ, ವಿಜೇಂದ್ರವ್ರು ಭಾಗವಹಿಸ್ಲಿಕ್ಕಿಲ್ಲ, ನಿರಾಣಿಯವರು ಬರೋದಿಲ್ಲ. ಯಾಕಂತಂದ್ರೆ ಅಲ್ಲಿ ಯತ್ನಾಳ ಅವರು ಇದ್ದಾರೆ ಅಂದ್ರೆ ಯಡಿಯೂರಪ್ಪರ ಬೆಂಬಲಿಗರಿಂದ ಬೆಂಬಲ ಸೃಷ್ಟಿಸೋಕೆ ಸಾಧ್ಯ ಇಲ್ಲ ಅನ್ನೋದು ಈಗಾಗಲೇ ಮನದಟ್ಟ ಆದಂಥ ವಿಷಯ. ಅಂದಾಗ ಇವರೆಲ್ಲರನ್ನು ಕೂಡಿಸಿಕೊಂಡು ಮಾಡ್ಕೊಂಡು ಹೋಗ್ತೀವಿ ಭೇಟಿ ಆಗ್ತೀವಿ ಅನ್ನೋ ಮಾತು ಮಾತಾಡ್ತಾ ಇದ್ದಾರೆ ಯತ್ನಾಳರು, ಲಿಂಬಾವಳಿಯವರು, ಇನ್ನುಳಿದವರು. ಆದರೆ ಯಡಿಯೂರಪ್ಪರ ಒಂದು ಪ್ರಭಾವದಲ್ಲೇ ಯಡಿಯೂರಪ್ಪರಿಂದ ನಾಯಕರಾದಂಥವರು ಇವ್ರು ಬೆನ್ನು ಯಾಕೆ ಹತ್ತಾರೆ, ಅವರು ಇವ್ರ ಜೊತೆ ಯಾಕೆ ಆಗ್ತಾರೆ ಅನ್ನೋದು ಇಲ್ಲೇ ದೊಡ್ಡ ಪ್ರಶ್ನೆ ಅದ. ಯಾಕಂದರೆ ಯಡಿಯೂರಪ್ಪನವರು ಪಕ್ಷದ ಮೇಲೆ ಹಿಡಿತವನ್ನು ಸಾಧಿಸ್ಕೊಂಡಿದ್ದಾರೆ. ಮ್ಯಾಕ್ಸಿಮಮ್ ಎಲ್ಲ ಎಮ್ ಎಲ್ ಎಗಳನ್ನ ತಮ್ಮ ಒಂದು ಏನಪ್ಪ ಒಂದು ಹಿಡಿತಕ್ಕೆ ತೆಗೆದುಕೊಂಡಿದ್ದಾರೆ. ಹೀಗಾಗಿ ಮತ್ತು ಇನ್ನೊಂದು ಮಾತು ಇಲ್ಲಪ್ಪ ಅಂತಂದರೆ ಸಾಧಿಸ್ಬಿಟ್ಟಿಗೆ ನಮ್ಮ ಯಡಿಯೂರಪ್ಪನವರು ಈ ಸಲ ತಮ್ಮ ವಿರೋಧ ಜನ ತಮ್ಮ ಪಕ್ಷದಲ್ಲಿರುತ್ತಿರುವಂಥ ಯತ್ನಾಳಂಥ ಜನರನ್ನು ಶತಾಯಗದೆ ಪಕ್ಷದ ಹೊರಗೆ ಹಾಕಬೇಕೇನೋ ಅನ್ನುವಷ್ಟು ಮಟ್ಟಿಗೆ ಅವ್ರು ರೋಷ ಹೋಗಿದ್ದಾರೆ ಅನ್ನೋದು ಸ್ಪಷ್ಟ ಆಗ್ತಾ ಇದೆ. ಅವ್ರಿಗೆ ಇವ್ರು ಏನೋ ಹೇಳಿದ್ರು ಇವ್ರಿಗೆ ಲಕ್ಷ ಇಲ್ಲ, ಅವ್ರಿಗೆ ಅವ್ರು ತಮ್ಮ ಗಾಡಿ ಹೊಡಿತಾ ಇದ್ದಾರೆ, ತಿಳಿಸ್ತಾ ಇದ್ದಾರೆ, ಇನ್ನು ಮುಂದಿನ ಮೂಮೆಂಟು ಮಾಡೋದು ಅಂತ ಹೇಳ್ತಾ ಇದ್ದಾರೆ. ಅಂದರೆ ಇದರ ಅರ್ಥ ಏನಪ್ಪ ಅಂದರೆ ಇದರಿಂದ ಈ ಒಳತೆ ಕಾರಣದಿಂದ ಬಿ ಜೆ ಪಿಗೆ ಮಾತ್ರ ನಿಶ್ಚಿತವಾಗಿಯೂ ಹೊಡೆದು ಬೀಳ್ತದೆ. ಮತ್ತು ಇದು ನಮ್ಮ ಸಿದ್ದರಾಮಯ್ಯ ಸರ್ಕಾರಕ್ಕೆ ಜೀವದಾನವೂ ಆಗುವಂಥ ಸಾಧ್ಯತೆಗಳಿದ್ದಾವೆ. ಯಾಕಪ್ಪ ಅಂತಂದರೆ ಇವ್ರ ತಿಕ್ಕಾಟ ಜನರ ಮುಂದೆ ತೋರಿಸುವಂಥ ಪ್ರಯತ್ನ ಮಾಡ್ತದೆ. ಮತ್ತು ಮೀಡಿಯಾದಲ್ಲೂ ಒಂದು ಸ್ವಲ್ಪ ಕಾಂಗ್ರೆಸ್ನ ಪರವಾದಂಥ ಒಂದು ಭಾವನೆಗಳು ಇದ್ದಾವೆ. ಇಂಥ ಸಂದರ್ಭದಲ್ಲಿ ಇವ್ರ ತಿಕ್ಕಾಟ ನೋಡಿದಾಗ ಇವರು ಅವರವರಪ್ಪ ಜಗಳಗೊಂಡು ದಿನ ಎದ್ದು ಜಗಳಾಡ್ತಾರೆ, ಇದರಿಂದ ಏನಾಗುತ್ತದೆ ಅನ್ನುವಂಥ ಒಂದು ವಾತಾವರಣ ಕ್ರಿಯೇಟ್ ಆಗುವ ಸಾಧ್ಯತೆಗಳು ಇದ್ದಾವೆ. ಅದಕ್ಕಾಗಿ ಈಗ ಇವರು ಹೊರಡಿದಂಥ ಒಂದು ಪಾದಯಾತ್ರೆ ಎಷ್ಟು ಮಟ್ಟಿಗೆ ಯಶಸ್ವಿ ಆಗ್ತದೆ ಗೊತ್ತಿಲ್ಲ. ಬಟ್ ಆದರೆ ಯಡಿಯೂರಪ್ಪನವ್ರು ಈಗ ಮಾಡಿದಂಥ ಒಂದು ಮುಡಾ ಯಾತ್ರೆಯಿಂದಾಗಿ ಕಾಂಗ್ರೆಸ್ಗೆ ಪೈಪೋಟಿ ಕೊಟ್ಟಿದ್ದೀನಿ ಸುಳ್ಳಲ್ಲ. ಪ್ರತಿಯೊಂದು ಹೆಜ್ಜೆ ಹೆಜ್ಜೆಯಲ್ಲಿ ವಸತಿ ಕಾಂಗ್ರೆಸ್ನ ದೋಷವನ್ನು ಹೆಚ್ಚು ತೋರಿಸುವಂಥದ್ದು ಅದಕ್ಕೆ ಅದರದ್ದೇ ಆದಂಥ ಒಂದು ವಾದ ಮಾಡಿ ತಮ್ಮ ಸತ್ಯದಪ್ಪ ಅಂತ ಹೇಳುವಂಥದ್ದು ಈಗ ನಾವು ಕಳೆದ 8 ದಿನಗಳನ್ನು ನೋಡ್ಕೊಂಡು ಬಂದಿದ್ದೀವಿ. ಇದಕ್ಕೆ ಒಂದು ಸ್ವಲ್ಪ ಭಾಳಷ್ಟು ಜನರು ಸ್ಪಂದಿಸಿದ್ದಾರೆ ಇಲ್ಲಂತಲ್ಲ, ಯಾಕಂದರೆ ಇವನು ಸ್ವಲ್ಪ ಗ್ಯಾರಂಟಿಯಿಂದಾಗಿ ಇನ್ನೊಂದು ಕಾರಣಕ್ಕಾಗಿ ಒಂದಷ್ಟು ಆಡಳಿತದಲ್ಲಿ ಏನೋ ಕೊರತೆಗಳು ಒಂದಷ್ಟು ಭ್ರಷ್ಟಾಚಾರ ಆಗಿದ್ದು ಒಂದು ರೀತಿ ಸ್ವತಃ ಸಿದ್ದರಾಮಯ್ಯವರು ಒಪ್ಕೊಂಡಿದ್ದರಿಂದಾಗೆ ಇವರು ಮಾತಾಡಿದ್ರಿಂದಾಗೆ ಇವ್ರ ದಾಳಿಯಿಂದಾಗೆ ಸ್ವಲ್ಪ ಸಿದ್ದರಾಮಯ್ಯವರು ಒಂದು ಸ್ವಲ್ಪ ಏನಾಗಿದ್ದಪ್ಪ ಅಂದ್ರೆ ವೀಕ್ ಆಗಿದ್ದರು. ಬಟ್ ಈ ಘಟನೆ ಏನಾದರೂ ಆಯಿತಪ್ಪ ಅಂತಂದ್ರೆ ಅಂದರೆ ನಮ್ಮ ಯತ್ನಾಳರು ಮತ್ತು ರಮೇಶ್ ಜಾರಕಿಹೊಳಿ ಅವರು ಇನ್ನುಳಿದವರೆಲ್ಲರೂ ಈ ಪಾದಯಾತ್ರೆ ಮಾಡೋದೋ ಗಟ್ಟಿ ಮಾಡಿದ್ರಪ್ಪ ಅಂದರೆ ಅದರಿಂದ ಬಿ ಜೆ ಪಿ ಒರಿಜಿನಲ್ ಬಿ ಜೆ ಪಿ ಅಂದರೆ ಯಡಿಯೂರಪ್ಪನವರ ಬಿ ಜೆ ಪಿಗೆ ಹೊಡೆದು ಬೀಳ್ತದೆ ಅನ್ನೋದು ಮಾತು. ಒರಿಜಿನಲ್ ಅಂದರೆ ಇಲ್ಲೇ ಮತ್ತು ಬೇರೆ ಅರ್ಥ ಮಾಡ್ಕೊಳ್ಳೋಂಥದ್ದಲ್ಲ, ಯಾಕಂದರೆ ಬಿ ಜೆ ಪಿಗರೆಲ್ಲ ಒರಿಜಿನಲನ್ನು ಅವರು ಸುಳ್ಳು ಪಳ್ಳು ಅಂತಲ್ಲ. ಆದರೆ ಈ ಒಂದು ಆಂತರಿಕ ಕಾರಣದಿಂದ ಏನಾಗಿಬಿಡುತ್ತಪ್ಪ ಅಂದರೆ ಪಕ್ಷದ ಮೇಲೆ ಹಿಡಿತ ಯಾರಿಗೂ ಸಾಧ್ಯ ಆಗೋ ಸಾಧ್ಯ ಕಡಿಮೆ ಅದು. ಅದಕ್ಕಾಗಿ ಇವತ್ತು ನಾವು ಸಿಂಪಲಾಗಿ ಹೇಳೋದಿಷ್ಟೇ ಏನಪ್ಪ ಅಂತಂದರೆ ಈಗೇನು ಈ ಪಾದಯಾತ್ರೆ ಮರಳಿ ಕೊಟ್ಟಿದ್ದಾರೆ ಇದು, ಇದರಿಂದ ಕಾಂಗ್ರೆಸ್ಗೆ ಬೆನಿಫಿಟ್ ಐತಿ ವಿನಃ ಬಿ ಜೆ ಪಿಗೆ ಬೆನಿಫಿಟ್ ಆಗ್ತೈತಿ ಅನ್ನೋದು ಗ್ಯಾರಂಟಿ ಇಲ್ಲ. ಇದು ಯಾವ್ಯಾವ ರೂಪ ಪಡಿತದೆ ಇನ್ನೂ ಗೊತ್ತಿಲ್ಲ. ಯಾಕಂತಂದ್ರೆ ಇದಕ್ಕೆ ನಮ್ಮ ಯಡಿಯೂರಪ್ಪನವರು ಎಲ್ಲ ಒಪ್ಪಿಕೊಳ್ತಾರಂತೂ ಅಲ್ಲ, ಯಾಕಂದರೆ ಅವ್ರಿಗೂ ಗೊತ್ತದ ಈ ಮೂಮೆಂಟ್ ಮತ್ತೆ ಮುಂದುವರಿತಂದ್ರೆ ಇದು ನನ್ನ ವಿರುದ್ಧನೇ ಬರ್ತದಪ್ಪ, ನಮ್ಮ ಕುಟುಂಬ ವಿರುದ್ಧ ಬರ್ತದೆ, ಅದಕ್ಕೆ ಆರಂಭ ಹಂತದಲ್ಲಿ ಚೂಟಿ ಹಾಕ್ಬೇಕು ಅನ್ನೋದು ಪ್ರಯತ್ನ ಅವರು ಮಾಡ್ತಾರೆ. ಮತ್ತು ಇವತ್ತು ಹೈಕಮಾಂಡದಲ್ಲೇ ಯಡಿಯೂರಪ್ಪ ಮತ್ತು ಅವ್ರ ಮಗನ ಮಾತು ನಡೀತಾವೆನ ಇನ್ನೊಬ್ಬರು ಮಾತ್ರ ನಡೆಯುವುದಿಲ್ಲ. ಯಾಕಂದ್ರೆ ಈಗ ಸಾಕ್ಷಿ ಸಾಕಷ್ಟು ಅದ ಎಲ್ಲ ಹೆಜ್ಜೆ ಹೆಜ್ಜೆಗೂ ಯಡಿಯೂರಪ್ಪರ ಪ್ರಿಫರೆನ್ಸ್ ಕೊಡ್ತಾ ಬಂದಿದ್ದರಿಂದಾಗಿ ಅದರಲ್ಲೂ ಮೋದಿಯವರು ಕರ್ನಾಟಕದಲ್ಲಿ ಸೋತಿದ್ದರಿಂದಾಗಿ ಆ ಸಂದರ್ಭದಲ್ಲೇ ನಾವು ದೂರಿಟ್ಟಪ್ಪ ಯಡಿಯೂರಪ್ಪನವ್ರನ್ನ ಅದಕ್ಕೆ ನಮ್ಗೆ ಏನಾಗಿ ಸೋಲಾಯಿತು. ಮತ್ತು ಈಗ ಅವ್ರಿಗೆ ಒಂದಿಷ್ಟು ಅನಿಸದ ಇಲ್ಲಂತಲ್ಲ, ಯಾಕಂತಂದರೆ ಅವ್ರಿಗೆ 25 ಗೆಲ್ಲಿಸ್ಕೊಳ್ಳಿಕ್ಕೆ ಆಗಲಿಕ್ಕಿಲ್ಲ. ಅದರೊಂದು ಗೌರವಾನ್ವಿತ ಮೊತ್ತವನ್ನು ಬಿ ಜೆ ಪಿಗೆ ತಂದುಕೊಟ್ಟಂಥವ್ರು ಯಡಿಯೂರಪ್ಪನವರು. ಹೀಗಾಗಿ ಯಡಿಯೂರಪ್ಪನವ್ರ ಮಾತು ಕೊನೆಗೆ ಗೆಲ್ತದ ವಿನಃ ಯಡಿಯೂರಪ್ಪನವರ ವಿರೋಧ ಅಂತ ಯತ್ನಾಳರಿಗೆ ಅದು ಸಾಧ್ಯ ಆಗದೆ ಹೋಗುವ ಸಾಧ್ಯತೆಗಳೆಲ್ಲ ಇದ್ದಾವೆ. ಯಾಕಂದರೆ ಒಂದನೇದಾಗಿ ಯತ್ನಾಳರು ದೊಡ್ಡ ನಾಯಕರು ಇರ್ಬೋದು, ಲಿಂಗಾಯತರಲ್ಲಿ ದೊಡ್ಡ ನಾಯಕರು ಇರ್ಬೋದು, ಪಂಚಮಸಾಲಿಯಲ್ಲಿ ದೊಡ್ಡ ನಾಯಕರು ಇರ್ಬೋದು, ಆದರೆ ಅವ್ರ ಬಾಯಿನವ್ರಿಗೆ ವೈರಿ ಆಗುವಂಥದ್ದು ಸಂಘಟನಾ ಚತುರರಲ್ಲ ಅಂತ ಅವ್ರ ಮೇಲೆ ಆರೋಪಗಳಿದ್ದಾವೆ. ಮತ್ತು ಜೊತೆಗೆ ಇನ್ನೊಬ್ಬರ ಬಗ್ಗೆ ಭಾಳ ಹಗುರವಾಗಿ ಮಾತಾಡುವಂಥದ್ದು, ಮತ್ತು ರಾಜಕೀಯದಲ್ಲಿ ಗಾಂಭೀರ್ಯ ಇರಬೇಕಾಗ್ತದೆ, ಗಾಂಭೀರ್ಯರು ಇಲ್ಲ ಅನ್ನೋಂಥ ಆರೋಪಗಳನ್ನ ಯಡಿಯೂರಪ್ಪನವ್ರ ಕಡೆ ಅವ್ರು ಮಾಡ್ತಾನೆ ಇರ್ತಿರ್ತಾರೆ ಯಾವಾಗಲೂ. ಅದನ್ನು ಪಕ್ಷದಲ್ಲಿ ಪಕ್ಷದ ವಿಚಾರಗಳನ್ನು ಪಕ್ಷದ
ಒಂದು ಏನಪ್ಪ ಸಭೆಯಲ್ಲಿ ಹೇಳ್ತಾರದು ಹೊರಗೆ ಮಾತಾಡ್ತಾರೆ, ಇನ್ನೊಬ್ರು ತೇಜೋವಧೆ ಮಾಡ್ತಾ ಇರ್ತಾರೆ. ಮತ್ತು ಮಾಡಿದ್ದು ಸುಳ್ಳಲ್ಲ, ಈ ಹಿಂದೆ ಮುಖ್ಯಮಂತ್ರಿ ಮಾರಾಟಗದ ಸೀಟ 2,000 ಕೋಟಿ 3,000 ಕೋಟಿ ಏನೋ ಬಾಯಿ ಬಂದಿದ್ದನ್ನು ಮಾತಾಡಿದರು. ಮಾರಾಟಕ್ಕೆ ಇದ್ದಿದ್ದೀನಿ ಸುಳ್ಳಲ್ಲ, ಆದರೆ ಸತ್ಯ ಒಪ್ಪನ್ನ ಹೇಳೋ ಅವಶ್ಯಕತೆ ಇತ್ತ ಅನ್ನುವಂಥದ್ದು. ಇಂಥ ಅನೇಕ ಅವರು ಗೊಂದಲದ ನಿಲುವುಗಳಿಂದಾಗಿ ಮತ್ತು ಜೊತೆಗೆ ಅವರಲ್ಲಿ ಒಂದು